ट्रयल ना मेलगडे कूतनी केळगडे कूतनी अंत यारू अन्यते भावने बेड ಇದು ಎವ್ರಿ ಮಿನಿಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ಈ ಕಾರ್ಯಕ್ರಮನ ನಾವು ನಡೆಸಬೇಕಾಗ್ತದೆ. ನಮ್ಗೆ ಒಂದೂವರೆ ಗಂಟೆ ಮಾತ್ರ ಎರಡನೇ ತಾರೀಕು ಟೈಮ್ ಇರ್ತದೆ. ಒಂದೂವರೆ ಗಂಟೆ ಎಲ್ಲ ಕ್ಲೋಸ್ ಮಾಡಬೇಕು. ಅದಕ್ಕೆ ನಾವು ದೀಪ ಹಚ್ಚೋದಿಂದ ಹಿಡಿದು ಎಲ್ಲ ಟೈಮ್ನ ಲೆಕ್ಕ ಹಾಕಿ ಭಾಷಣ ಮಾಡೋದಿಂದ ಹಿಡಿದು ನಾವು ಲಿಮಿಟೇಷನಲ್ಲಿ ಎಲ್ಲ ಭಾಷಣಗಳು ಕೂಡ ಮಾಡಬೇಕಾಗ್ತದೆ. ಸ್ಟೇಜ್ ಮೇಲೆ ನಮ್ಮ ಬಿ ಆರ್ ಶಂಕರ್ ಸಾಹೇಬ್ರು ಹೇಳ್ದಂಗೆ ಬರೀ ಹಾಹಾನಿದ್ರು. ಒಂದು 10 ಜನ ಬಹುಶಃ ಈ ಸ್ಟೇಜನ್ನ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಒಂದು 10 ಜನ ಇರ್ತಾರೆ, ಮಿಕ್ಕಿದ ಇಡೀ ಸಭಾಂಗಣದಲ್ಲಿ 150 ಜನಕ್ಕೆ ಮೇಲೆ ಇರ್ಲಿಕ್ಕೆ ಆಗುದಿಲ್ಲ. ಸೋಷಿಯಲ್ ಡಿಸ್ಟೆನ್ಸ್ನ ಸಂಪೂರ್ಣವಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಒಂದು 50 ಜನ ಆದ್ರೂ ಪ್ರೆಸ್ ಅವ್ರು ಇರ್ತಾರೆ. ಹೊರಗಡೆ ರಾಜ್ಯಗಳಿಂದ ಒಂದು 10 ಜನ ಗೆಸ್ಟ್ಗಳು ಇರ್ತಾರೆ. ಹೊರಗಡೆ ದಕ್ಷಿಣ ಭಾರತದ ಅಧ್ಯಕ್ಷಗಳನ್ನ ನಾನು ಆಹ್ವಾನಿಸಿದ್ದೇನೆ, ಅವ್ರು ಇರ್ತಾರೆ. ಸೊ ಅದು ಬಿಟ್ಟರೆ ಬೇರೆ ನಾವೆಲ್ಲ ನಿಮ್ಗಳಿಗೆ ಇಲ್ಲಿ ಇರಕ್ ಆಗುದಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನ ಕರೆಸಿ ನಿಮ್ಮ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ನಿಮ್ಮನ್ನ ನಾನು ಆಹ್ವಾನಿಸಿದ್ದೇನೆ. ನಿಮ್ಮನ್ನೆಲ್ಲ ಅಲ್ಲಿ ನೋಡ್ತಾ ಇದಾರೆ, ಅವರೆಲ್ಲ ನೀವು ಇಲ್ಲಿ ಯಾರು ಕೂತಿದ್ದೀರಿ ಅಂತ ನಿಮ್ಮನ್ನು ಇಲ್ಲಿ ನೋಡ್ತಾ ಇದ್ದಾರೆ. ನೀವು ಇಲ್ಲಿ ನಿಮ್ ಕ್ಷೇತ್ರಗಳಲ್ಲಿ ನೀವು ಹೋಗಿ ಕೆಲಸ ಮಾಡ್ಬೇಕಾದ್ರೆ ನೀವೇನ್ ಅಲ್ಲಿ ಮಾಡ್ತಾ ಇದ್ದೀರಿ ಅಂತ ಕೂಡ ಗೊತ್ತಾಗ್ತದೆ. ಏನ್ರ ಎಲ್ಲರೂ ನೋಡ್ತಾ ಇದ್ದೀರಿ, ನಾನು ಸ್ವಲ್ಪ ಕೈ ಎತ್ತಿಯಲ್ಲ, ಮ್ಯೂಟ್ ಓಪನ್ ಮಾಡಿ, ಕಾಣ್ತಾ ಇದ್ದೀರಾ ನಾನು ಕೈ ಐತಿ? ಓಕೆ, ಅಲ್ಲ ಕಾಣ್ತಾ ಇದ್ದಾರಲ್ಲ. 7800 ಕ್ಷೇತ್ರಗಳಲ್ಲಿ ಏನು ಜಾಗಗಳು ನಡೀತಾ ಇದೆ, ಅಷ್ಟು ಜನನು ರನ್ ಆಗ್ತಾ ಇರ್ತಾರೆ ಇಲ್ಲಿ. ಅಷ್ಟು ಜನನು ಇಲ್ಲಿ ನಿಮ್ ಲೀಡರ್ಸ್ ಇಲ್ಲಿ ಕೂತ್ಕೊಂಡು ಯಾರು ನಿಮ್ ಶಾಸಕರಿದ್ದಾರೆ, ನಿಮ್ ಲೀಡರ್ ಇದ್ದಾರೆ, ಅವ್ರನ್ನೆಲ್ಲ ಕಂಪ್ಲೀಟ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲರನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲ ಇವರೆಲ್ಲ ಡಿಜಿಟಲ್ ಯೂಸ್ ಅಲ್ಲ, ಡಿಜಿಟಲ್ ಯೂತ್, ಯೂತ್ ಕಾಂಗ್ರೆಸ್ ಅವರು, ಬ್ಲಾಕ್ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ. ಇವರೆಲ್ಲ ಗಾಡಿಲೇ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಓಕೆ, ಬಂದ ಸಿ ಎಲ್ ಪಿ ನಾಯಕರು ವಿಧಾನ ಪರಿಷತ್ತಿನಲ್ಲಿ ಹಿಂದೆ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಸಮಾಜವಾದಿಗಳು ಆಗಿರುವಂತ ಸನ್ಮಾನ್ಯ ಬಿ ಆರ್ ಪಾಟೀಲ್ರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೀನಿ.